ನಮ್ಮ ಜೊತೆ ಪರಿಸರ ಖ್ಯಾತ ಪರಿಸರವಾದಿಗಳು ಮತ್ತು ಪರಿಸರ ತಜ್ಞರು ಆಗಿರುವಂಥ ಧಾರವಾಡದವರೇ ಆದ ಶ್ರೀಯುತ ಸುರೇಶ್ ಹೆಬ್ಳಿಕರ್ ಸರ್ ನಮ್ಮ ಧಾರವಾಡ ರೀಜನಲ್ ಸೈನ್ಸ್ ಸೆಂಟರ್ಗೆ ಆಗಮಿಸಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಸರ್. ನಮಸ್ಕಾರ. ಇವತ್ತಿನ ದಿನ ನಾವು ಬಹಳಷ್ಟು ಮಹತ್ವವಾದ ವಿಷಯವನ್ನು ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ಅಲ್ಲದೆ ಧಾರವಾಡ ರೀಜನಲ್ ಸೈನ್ಸ್ ಸೆಂಟರ್ನಿಂದ ಒಂದು ಎನ್ವೈರನ್ಮೆಂಟಲ್ ಗ್ಯಾಲರಿಯನ್ನು ಮಾಡುವುದಕ್ಕೋಸ್ಕರ ಒಂದು ಸಭೆಯನ್ನು, ಉನ್ನತ ಮಟ್ಟದ ಸಭೆಯನ್ನು ನಾವು ಅವರ ಮಾರ್ಗದರ್ಶನದಲ್ಲಿ ಇದನ್ನು ಇಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವರು ಆಗಮಿಸಿದ್ದಾರೆ. ಅದರ ಕುರಿತಂತೆ ಹಲವಾರು ವಿಷಯಗಳನ್ನು ಈಗ ನಾನು ನಿಮ್ಮೆಲ್ಲರ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರಮುಖವಾಗಿ ಮೊಟ್ಟ ಮೊದಲಿಗೆ ಇಲ್ಲಿ ರೀಜನಲ್ ಸೈನ್ಸ್ ಸೆಂಟರ್ನಲ್ಲಿ ಒಂದು ಎನ್ವೈರನ್ಮೆಂಟಲ್ ಗ್ಯಾಲರಿ ಆಗಬೇಕಂತ ನಮ್ಮ ಇಚ್ಛೆ. ಅದಕ್ಕೆ ತಮ್ಮ ಅಭಿಪ್ರಾಯ ಏನು ಸರ್, ಯಾಕೆ ನಾವು ಇಲ್ಲಿ ಅದನ್ನು ಮಾಡಬೇಕು ಅನ್ನೋದು ತಮ್ಮ ಅಭಿಪ್ರಾಯ ಏನು ಸರ್? ಉತ್ತರ ಕರ್ನಾಟಕ ನಮ್ಮ ಪ್ರಕಾರ ಇಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ನಮ್ಮಲ್ಲಿ ಕವಿಗಳಿದ್ದಾರೆ, ರೈಟರ್ಸ್ ಇದ್ದಾರೆ, ಸೈಂಟಿಸ್ಟ್ ಇದ್ದಾರೆ, ಪೋಯೆಟ್ಸ್ ಇದ್ದಾರೆ, ಆಮೇಲೆ ಸಂಗೀತಗಾರರಿದ್ದಾರೆ. ಬಹಳ ದೇಶಾದ್ಯಂತ ಅಥವಾ ಜಗತ್ತಾದ್ಯಂತ ಗೊತ್ತಿದ್ದ ಅಂತಹ ಜನರು ಇವತ್ತು ಇಲ್ಲಿ ಇದ್ದಾರೆ. ಬಹಳ ಶ್ರೇಷ್ಠ, ಬೇಂದ್ರೆ ಅಂಥವರು, ಕಣವಿ ಅಂಥವರು, ಭೀಮಸೇನ್ ಜೋಶಿ, ಮಲ್ಲಿಕಾರ್ಜುನ್ ಮನ್ಸೂರ್, ನೀವು ಯಾರು ಈ ಥರದಿಂದ ಜನ ಯಾಕೆ ಬೆಳೀತು ಅಂತ ಇದ್ರ ಬಗ್ಗೆ ನಾನು ವಿಚಾರ ಮಾಡ್ತಾ ಇದ್ದರೆ ನನಗನ್ನಿಸ್ತು ಇಲ್ಲಿ ಪರಿಸರ ಬಹಳ ರಿಚ್ ಇತ್ತು ಅಂತ ಒಂದು ಕಾಲಕ್ಕೆ. ಇವು ಇದೆ ಇಲ್ಲಂತಲ್ಲ, ಆದರೆ ಇವತ್ತಿನ ಬದಲಾವಣೆಗಳು ನಮ್ಮ ದೇಶದಲ್ಲಿ ಅಥವಾ ಜಗತ್ತಿನಲ್ಲಿ ಏನು ಈ ಸೈನ್ಸ್ ಮತ್ತು ಟೆಕ್ನಾಲಜಿ ಮುಖಾಂತರ ಬಂದಿದ್ದಾವೆ, ಅದರಿಂದ ಸಾಕಷ್ಟು ಪರಿಸರವನ್ನು ನಾವು ಕಳ್ಕೊಂಡಿದ್ದೇವೆ. ಆದ ಆ ಮಟ್ಟಿಯಿಂದ ಇವತ್ತು ಉತ್ತರ ಕರ್ನಾಟಕದಲ್ಲಿಯೇ ಅಷ್ಟೊಂದು ಪರಿಸರ ಇರಬೇಕು ಅಂತಂದರೆ ಈ ಬೇಂದ್ರೆಯವರ ಪಾತ್ರಗೆ ತಿಪ್ಪಕ್ಕ ನೋಡಿದ್ದೇನೆ, ಅಕ್ಕ ಹೆಸರು ಹಚ್ಚಿ ಚುಚ್ಚಿ, ಅರಿಶಿನ ಕುಂಕುಮ ಚುಚ್ಚಿದ ಅಂದರೆ ಈ ಡೀಟೇಲ್ಸನ್ನು ಅವರು ತೀಕ್ಷಣವಾಗಿ ನೋಡಿದ ಮೇಲೆ ಅವರಿಗೆ ಅರ್ಥ ಆಗಿರೋದು. ಕಣಿವೆಯವರು ಮಣ್ಣಿನ ಬಗ್ಗೆ ಬರೀತಾರೆ. ಸೊ ಈ ರೀತಿಯಿಂದ ನಾವು ವಿಚಾರ ಮಾಡಿದರೆ ನಮ್ಮ ಪರಿಸರ ಬಹಳ ಮಹತ್ವದ್ದಿದೆ. ಇದರ ಜೊತೆಗೆ ನಾನು ಪದೇ ಪದೇ ಹೇಳಿದ ಪ್ರಕಾರ ರಾಣೆಬೆನ್ನೂರಿಂದ ಬೆಳಗಾಂವರೆಗೆ ಇರುವಂತಹ 200 ಕಿಲೋಮೀಟ್ರಲ್ಲಿ ಸಿಗುವಂತಹ 4 ಪರಿಸರ ವ್ಯವಸ್ಥೆ ಒಂದನ್ನೊಂದು ಸೇರಿಕೊಂಡಿದ್ದಾವೆ. ಇಲ್ಲಿ ಒಂದು ಹುಲ್ಲುಗಾವಲು ಪ್ರದೇಶ, ಕೆರೆ ಪ್ರದೇಶ, ಕುರುಚಲ ಕಾಡು ಪ್ರದೇಶ ಮತ್ತು ಪಶ್ಚಿಮ ಘಟ್ಟದ ಕಾಡುಗಳು, ಈ 4 ಒಂದೇ ಒಂದು 45 ಕಿಲೋಮೀಟರಲ್ಲಿ ಬರುವಂಥದ್ದು, 200 ಕಿಲೋಮೀಟರ್ ಉದ್ದವೇ ಆಗಿರುವಂತಹ ಪ್ರದೇಶದಲ್ಲಿ. ಬೆಳಗಾಂನಲ್ಲಿ ಕುಂದ, ಧಾರವಾಡದಲ್ಲಿ ಪೇಡ, ಬ್ಯಾಡಗಿ ಮೆಣಸಿನಕಾಯಿ, ಧಾರವಾಡ ಜೋಳ, ಬದನೆಕಾಯಿ ಪಲ್ಯ, ಬೆಂಡೆಕಾಯಿ, ಪರ್ಗೆ ಹಣ್ಣು, ಕೌಳಿ ಹಣ್ಣು, ನೇರಳೆ ಹಣ್ಣು, ಪ್ಯಾರಲ ಹಣ್ಣು, ಇದು ಇಷ್ಟು ಸಮೃದ್ಧವಾಗಿ ಬೆಳೀತಾವೆ ಇಲ್ಲಿ ಅಂತಂದರೆ ಇದು ಯಾಕೆ ಹಿಂಗೆ ಅಂತಂದರೆ ನಮ್ಮ ಹಿಂದೆ ಅಗ್ರಿಕಲ್ಚರಿಸ್ಟ್ ಹೇಳ್ತಿದ್ರು ಇಲ್ಲಿ ಬಹಳ ಸಮೃದ್ಧಿ ಇದೆ, ನೀವು 4-5 ದಿವಸ ಕೆಲಸ ಮಾಡಿರಿ ಸಮೃದ್ಧಿ ಇದೆ ಅಂತ. ಇದನ್ನೇ ನೀವು ಬೇರೆ ಕಡೆ ಗುಲ್ಬರ್ಗ ಆತ್ಲಾಗೆಲ್ಲ ಹೋದರೆ ಅಲ್ಲಿಯೂ ರೈಟರ್ಸ್ ಇದ್ದಾರೆ, ಪೋಯೆಟ್ಸ್ ಇದ್ದಾರೆ ಇಲ್ಲಂತಲ್ಲ, ಆದರೆ ಅಲ್ಲಿ ಸುಮಾರು 10-18 ತಾಸು ಕೆಲಸ ಮಾಡಬೇಕು. ಅಷ್ಟು ಕೆಲಸ ಮಾಡಿದ ಮೇಲೆ ನಿಮಗೆ ಎಲ್ಲಿ ಓದಲಿಕ್ಕಾಗ್ತದೆ, ಬರೀಲಿಕ್ಕಾಗ್ತದೆ, ಪೇಂಟಿಂಗ್ ಮಾಡಲಿಕ್ಕಾಗ್ತದೆ ಅಥವಾ ವಿಚಾರ ಮಾಡುವಂಥ ಪರಿಸ್ಥಿತಿ ಇರುವುದಿಲ್ಲ. ಇಂಥ ಒಂದು ಜಾಗದಲ್ಲಿ ಒಂದು ನಿಮ್ಮ ಸೈನ್ಸ್ ಸೆಂಟ್ರ್ ಹುಟ್ಕೊಂಡಿದೆ, ಯೂನಿವರ್ಸಿಟಿ ಹುಟ್ಟಿದೆ. ಪಾವಟೆ ಸಾಹೇಬರು ಹೇಳ್ತಿದ್ರು ಹಿಂದೆ, ನಮ್ಮಲ್ಲಿ ಗ್ರಾಮೀಣ ಪ್ರದೇಶದ ಹುಡುಗರಿಗೆ ಹೆಚ್ಚಿನ ಮಹತ್ವದ ವಿಷಯಗಳು ಜಗತ್ತಿನಲ್ಲಿ ಆಗುವಂಥದ್ದು ಜಗತ್ತಿನಾದ್ಯಂತ ಟೀಚ್ ಮಾಡುವಂಥ ಪ್ರೊಫೆಸರ್ಸನ್ನು ಕರ್ಕೊಂಬರ್ತಿದ್ರು ಅವರು. ಅದಕ್ಕೆ ನಾನು ಸಿನಿಮಾದೊಳಗೆ ಕಾರಣ ಅಂತಂದರೆ ಪ್ರೊಫೆಸರ್ ಮಹಾಲೆ ಪ್ರೊಫೆಸರು ಕರ್ಕೊಂಬಂದಿದ್ರು ಅವ್ರನ್ನ ಪ್ಯಾರಿಸ್ ಒಳಗೆ ಅವರು 20-30 ವರ್ಷ ಸ್ಟಡಿ ಮಾಡಿ. ಇದೇ ರೀತಿ ಶಾ ಅಂತಿದ್ರು, ದೀಕ್ಷಿತ್ ಅಂತಿದ್ರು, ಭಾಳಷ್ಟು ಜನ ನಮ್ಮ ಹಾಲ್ಬಾಯಿ ಪ್ರೊಫೆಸರ್ ಬಂದರು, ಇವರು ಬಡಿಗೇರ್ ಅಂತ ಪ್ರೊಫೆಸರ್ ಇದ್ದರು, ಹಿರೇಮಠ್ ಅಂತಿದ್ರು, ಅನೇಕ ಜನರ ಜೊತೆಗೆ ನಾನು ಹಿರೇಮಲ್ಲೂರು ಈಶ್ವರ್ ಅಂತ ಆಂಥ್ರೋಪಾಲಜಿ ಪ್ರಚಂಡ ಜನ ಇವರೆಲ್ಲ ಭಾಳ ಅದ್ಭುತವಾದ ದೃಷ್ಟಿಯಲ್ಲಿ. ಈಗ ಅದಕ್ಕೆ ಇದು ಧಾರವಾಡ ಒಳಗೆ ನೀವೇನು ಇವತ್ತು ಎನ್ವೈರನ್ಮೆಂಟ್ ಗ್ಯಾಲರಿ ಮಾಡಬೇಕಂತಿದ್ದೀರಿ, ಇದು ಬಹಳ ಸೂಕ್ಷ್ಮ, ಬಹಳ ಇದು ಏನು ಸೂಕ್ತವಾದದ್ದು. ನಾನು ಅದಕ್ಕೆ ನನಗೆ ಬಹಳ ಸಂತೋಷವಾಗಿ ನಿಮ್ಮ ಮಾತಿಗೆ ನಾನು ಕೇಳಿ ಇಲ್ಲಿ ಬಂದಿದ್ದೇನೆ, ಅದನ್ನು ಶುರು ಮಾಡೋಣ. ಈಗ ಇನ್ನೊಂದು ಪ್ರಶ್ನೆ ಸರ್, ಅಂದರೆ ಈ ಗ್ಯಾಲರಿ ಯಾವ್ಯಾವ ಪ್ರಮುಖವಾದ ಗ್ಯಾಲರಿ ಅಂಶಗಳನ್ನು ಒಳಗೊಂಡಿರಬೇಕಂತ ನಿಮ್ಮ ದೃಷ್ಟಿಯಲ್ಲಿ? ನಾನು ಹೇಳೋದು ಇಲ್ಲಿ ನಮ್ಮಲ್ಲಿ ಸಿಗುವಂಥ ಪಶ್ಚಿಮ ಘಟ್ಟದಲ್ಲಿಯ ಕಾಡುಗಳು, ಕಾಡು ಹೇಗೆ ನಿರ್ಮಾಣ ಆಯಿತು, ಕಾಡು ಬಂದು ಹೇಗೆ, ಪಶ್ಚಿಮ ಘಟ್ಟ ಯಾವಾಗ ಶುರುವಾಯಿತು 88 ದಶಲಕ್ಷ ವರ್ಷದ ಹಿಂದೆ, ಕಾಡಿನಿಂದ ಏನು ಸಿಗುತ್ತೆ. ಸಾಧಾರಣವಾಗಿ ಇವತ್ತು ಮಕ್ಕಳಿಗೆ ಕಾಡು ಅಂತಂದರೆ ಭಯ ಇರ್ತದೆ, ಕಾಡೊಳಗೆ ಪ್ರಾಣಿಗಳಿರ್ತವೆ ಹಾಗೆ ಹೀಗೆ ಅಂತ. ಪ್ರಾಣಿಗಳು ಯಾಕೆ ಇರ್ತವೆ, ಪ್ರಾಣಿಗಳು ಎಷ್ಟು ಬೇಕು ನಮಗೆ. ಇವತ್ತು ಕಾಡೊಳಗೆ ಪ್ರಾಣಿ ಅಷ್ಟೇ ಅಲ್ಲ,
ಅಲ್ಲಿ ನಮಗೆ ಔಷಧಿ ಕೊಡ್ತವೆ ನಮಗೆ ಮಳೆ ತರ್ತವೆ ನದಿ ನದಿ ಕೊಡ್ತವೆ ಹಳ್ಳದಲ್ಲಿ ನೀರು ಕೊಡ್ತವೆ ಭೂಮಿಯೊಳಗೆ ನೀರು ಇದ್ದಂತ ಕುಡಿಲಿಕ್ಕೆ ನೀರು ಕೊಡ್ತವೆ ಇವತ್ತಷ್ಟು ಕಾಡು ಇರೋದ್ರಿಂದ ನಮ್ಮ ಅರಬಿ ಸಮುದ್ರದಿಂದ ಬರುವಂತ ಮಳೆಗಾಳಿಗಳು ಆ ಕಾಡುಗಳ ಮೇಲೆ ಹರಿದು ಅಲ್ಲಿ ಸಾಕಷ್ಟು ಮಳೆಯಾಗಿ ಅದು ಹ್ಯೂಮಸ್ ಒಳಗೆ ಹೋಗಿ ಭೂಮಿಯೊಳಗೆ ಇಂಗಿ ನದಿಗೆ ಸೇರಿ ನದಿಯಾಗಿ ಇವತ್ತು ನಾಲ್ಕು ನದಿ ಹುಟ್ಟಿಕೊಂಡಿದ್ದಾವೆ ಕಾಳಿ ನದಿ ಮಹದಾಯಿ ಮಲಪ್ರಭಾ ಘಟಪ್ರಭಾ ನಾಲ್ಕು ಅದ್ಭುತವಾದ ಅದರಿಂದ ನಮ್ಮಲ್ಲಿ ಎಷ್ಟೊಂದು ಕೃಷಿ ಬೆಳೆದಿದೆ ಎಷ್ಟೊಂದು ಹಾರ್ಟಿಕಲ್ಚರ್ ಇದೆ ಎಷ್ಟೊಂದು ಬೆಣ್ಣೆ ಮೊಸರು ಹಾಲು ಸಿಗುತ್ತೆ ಜನರಿಗೆ ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು ಇವತ್ತು ಸಾವಿರಾರು ಕೃಷಿಕ ಫ್ಯಾಮಿಲಿಗಳು ಇವತ್ತು ಇವತ್ತು ಜೀವಿಸ್ಲಿಕ್ಕೆ ಸಾಧ್ಯ ಆಗಿದೆ ಯಾಕಂದರೆ ಮಳೆಯಿಂದ ಆ ಮಳೆ ಬರೋದು ಈ ಕಾಡುಗಳಿಂದ ಸೊ ಇದ್ರದ್ದು ಎಲ್ಲನೂ ನಾವು ಒಂದು ಕಲ್ಪನೆ ಅಥವಾ ಇದರ ಒಂದು ಮಾಹಿತಿಯನ್ನು ನಾವು ಮಕ್ಕಳಿಗೆ ಇವತ್ತು ಕೊಡಬೇಕಾಗಿದೆ ಇವತ್ತು ನಾವು ಸಿಟಿ ಕಟ್ತೇವೆ ಸಿಟಿಯಲ್ಲಿ ನಾವು ಹುಲ್ಲನ್ನು ತೆಗೆದೇವೆ ಮಣ್ಣು ತೆಗೆದೇವೆ ಕಂಟಿಗಳನ್ನು ತೆಗೆದೇವೆ ಕೆರೆಗಳನ್ನು ನಾಶ ಮಾಡಿದ್ದೇವೆ ಬಿಲ್ಡಿಂಗ್ಸನ್ನು ಏರಿಸಿದ್ದೇವೆ ಹಾಂ ಅದು ಮಾಡಿ ನಾವು ಅಲ್ಲಿ ಪರಿಸರ ಅಂತಂದರೆ ಇವತ್ತು ಮಕ್ಕಳು ಬರೀ ಕಂಪ್ಯೂಟರಿಂದ ತಗೋಬೇಕು ಮೊಬೈಲ್ ಫೋನಿಂದ ತಗೋಬೇಕು ಅದು ಚಟ ಬಿದ್ದು ಬಿಟ್ಟದೆ ಇವತ್ತು ಹಳ್ಳಿಯೊಳಗೆ ಗ್ರಾಮೀಣ ಪ್ರದೇಶದೊಳಗೆ ಯುವಕರು ಇರಲಿಕ್ಕೆ ಇಷ್ಟಪಡೋದಲ್ಲ ಯಾಕಂದರೆ ಟಿ ವಿಯೊಳಗೆ ನೋಡ್ತಾರೆ 108 ಅಡ್ವರ್ಟೈಸ್ಮೆಂಟ್ ಬರ್ತವೆ ಅಂಥದ್ದೇ ಲೈಫ್ ನಮಗೆ ಸಿಗ್ತದೆ ಅಂತ ಸಿಟಿಗೆ ಹೊರಟುಬಿಡ್ತಾರೆ ಹಳ್ಳಿ ಹಿಂದೆ ಉಳ್ಕೊಂಡ್ಬಿಟ್ಟು ಹಳ್ಳಿಯೊಳಗೆ ಏನು ಅದೇ ಕೆಲಸ ಮಾಡ್ತಾ ಕೃಷಿಕರು ಬಂದಂಥದ್ದು ಇವತ್ತು ಅವರು ಮಾಡಲಿಕ್ಕೆ ಪಾಪ ಕಷ್ಟ ಆಗ್ತದೆ ಮಕ್ಕಳೆಲ್ಲ ಸಿಟಿಗೆ ಹೋಗ್ಬಿಟ್ಟವೆ ಸೊ ಹಳ್ಳಿಗಳು ಕೂಡ ನಾವು ಇವತ್ತು ಉದ್ಧಾರ ಮಾಡಬೇಕು ಅಂತಂದರೆ ಬರೀ ಒಂದು ಆರ್ಥಿಕ ದೃಷ್ಟಿಯಿಂದಲ್ಲ ಪರಿಸರಿಕ ದೃಷ್ಟಿಯಿಂದ ಅಲ್ಲಿಯ ಮಣ್ಣು ಚೆನ್ನಾಗಿರ್ತದೆ ಆ ಮಣ್ಣಿನಿಂದ ಈಗ ನೋಡಿ ನಮಗೆ ಖಾನಾಪುರಕ್ಕೆ ಹೋದರೆ ನಿಮಗೆ ಒಳ್ಳೆ ಮಣ್ಣಿದೆ ಅದರಿಂದ ಗಣೇಶನ ಇದು ಮಾಡ್ತಾರೆ ಅದರಿಂದ ಗಡಿಗೆ ಮಾಡ್ತಾರೆ ಟೈಲ್ಸ್ ಮಾಡ್ತಾರೆ ಹಂಚು ಮಾಡ್ತಾರೆ ಅದೊಂದು ಇಂಡಸ್ಟ್ರಿ ನಾವು ಶುರು ಮಾಡ್ಬೋದು ಅಂದರೆ ಈ ಪರಿಸರದಿಂದ ಉಂಟಾಗುವಂತಹ ಎಕನಾಮಿಕ್ ಆಕ್ಟಿವಿಟಿ ಸಂಸ್ಕೃತಿಗಳನ್ನು ಬೆಳೆಸುವಂಥದ್ದು ಸೊ ಇದನ್ನೆಲ್ಲನೂ ನಾವು ಮಾಹಿತಿಯನ್ನು ಈ ನಿಮ್ಮ ಎನ್ವೈರನ್ಮೆಂಟ್ ಗ್ಯಾಲರಿ ಮುಖಾಂತರ ಕೊಡಲಿಕ್ಕೆ ಪ್ರಮುಖ ಉದ್ದೇಶ ಸರ್ ಸರ್ ನೈಸ್ ಸರ್ ಈಗ ಇನ್ನೊಂದು ಪ್ರಮುಖವಾದ ಒಂದು ಅಂಶವನ್ನು ನಾನು ಕೇಳಲಿಕ್ಕೆ ಇಚ್ಛಪಡ್ತೇನೆ ಅರ್ಬನ್ ಫಾರೆಸ್ಟ್ ಬಗ್ಗೆ ಬಹಳಷ್ಟು ಜನರು ಹೇಳ್ತಾ ಇದ್ದಾರೆ ಈಗ ಅರ್ಬನ್ ಫಾರೆಸ್ಟ್ದ ಮೂಲ ಉದ್ದೇಶ ಏನು ಮತ್ತು ಅರ್ಬನ್ ಫಾರೆಸ್ಟ್ ಎಲ್ಲೆಲ್ಲಿ ಮಾಡಬಹುದು ಕರೆಕ್ಟ್ ಅನ್ನೋದಂತ ಈಗ ನಾನು ಹೇಳಿದ ಪ್ರಕಾರ ಈಗ ಸಿಟಿಗಳು ಭಾಳ ಬೆಳೀತಾ ಇದ್ದಾವೆ ನಮ್ಮ ದೇಶದಲ್ಲಿ ಸಿಟಿಗಳು ಹೇಗೆ ಬೆಳೀತಾ ಇದ್ದಾವೆ ಅಂತಂದ್ರೆ ನಾವು ಗಿಡಗಳನ್ನು ಕಡಿದೇವೆ ರೋಡ್ಗಳನ್ನು ಮಾಡ್ತಿದ್ದೇವೆ ಗಿಡಗಳನ್ನು ಕಡಿದಿದ್ದೇವೆ ಕೆರೆಗಳನ್ನು ನಾಶ ಮಾಡಿದ್ದೇವೆ ಗಿಡಗಳನ್ನು ಕಡಿದು ಮನೆಗಳನ್ನು ಕಟ್ತಾ ಇದ್ದೇವೆ ಬಿಲ್ಡಿಂಗ್ಸ್ ಕಟ್ತಾ ಇದ್ದೇವೆ ಈಗ ಇಲ್ಲಿ ಇದೇ ಧಾರವಾಡದಲ್ಲಿ ನಮ್ಮಲ್ಲಿ ಸುಮಾರು 1,000 ಎಕರೆ ನಾವು ಟಾಟಾ ಅವ್ರಿಗೆ ಕೊಟ್ವಿ ಇನ್ನೊಂದು 2-3 ಸಾವಿರ ಎಕರೆ ಈ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಹಾಕಿದ್ವಿ ಹೈಕೋರ್ಟ್ ಕಟ್ಟಿದ್ವಿ ಇವೆಲ್ಲ ಬರಬೇಕು ಆದರೆ ಇಲ್ಲಿ ಇದು ಕೃಷಿ ಮತ್ತು ತೋಟಗಾರಿಕೆಗೆ ಮತ್ತು ಹೈನಿಗೆ ಮಹತ್ವವಾದಂತಹ ಜಾಗ ಅದು ಅದನ್ನು ಬಿಟ್ಟು ನಾವು ಬೇರೆಯವ್ರಿಗೆ ಕೊಟ್ಟಿದ್ರೆ ಬಹುಶಃ ನಮ್ಮ ಇಂಡಸ್ಟ್ರಿನೂ ಚೆನ್ನಾಗಿ ಬರ್ತಾ ಇತ್ತು ಇದು ಉಳಿತಾ ಇತ್ತು ಯಾಕಂದ್ರೆ ನಮ್ಮಲ್ಲೇ ಕೃಷಿ ಬಹಳ ಮೂಲವಾದಂತಹ ಒಂದು ಟ್ರಾಪಿಕಲ್ ದೇಶ ಟ್ರಾಪಿಕಲ್ ಕಂಟ್ರಿ ಇದು ಇಲ್ಲಿ ಬಹಳ ಪುರಾತನ ಕಾಲದಿಂದ ಕೃಷಿ ತೋಟಗಾರಿಕೆ ಮಾಡಿ ಬಂದಂತಹ ಜನ ಅವರಿಗೆ ಬಹಳಷ್ಟು ಇದಾಗಿದೆ ಅದ್ರ ಬಗ್ಗೆ ಮಾಹಿತಿ ಇದೆ ಅದ್ರ ಕೈಯೊಳಗೆ ಉರುಳಿದಾವೆ ಸೊ ಇದನ್ನು ನಾವು ಹೆಚ್ಚಿನ ಇದು ಕೊಡಬೇಕು ಬೇರೆ ಕಡೆಗೆ ಇಷ್ಟೊಂದು ಬೆಳೆಯಲ್ಲ ಫುಡ್ ಎಲ್ಲ ಬೆಳೆಯಲ್ಲ ಚೈನಾದಲ್ಲಿ ನಮಗೂ ಕಡಿಮೆ ಅರೇಬಿಯನ್ ಲ್ಯಾಂಡ್ ಇದೆ ಆದರೆ ನಮಗೂ ಹೆಚ್ಚು ಅವರು ರೈಸ್ ಬೆಳೆಸ್ತಾರೆ ಇದನ್ನು ವಿಚಾರ ಮಾಡಬೇಕು ಸೊ ಈ ರೀತಿಯಿಂದ ನಾವು ನೀವು ಕೇಳಿದ್ದು ಪ್ರಶ್ನೆ ಇದೆ ಅಲ್ವಾ ಅದೇ ಸರ್ ಈಗ ಸರ್ ಈಗ ಇನ್ನೊಂದು ಪ್ರಮುಖ ಇದಂದ್ರೆ ಧಾರವಾಡದಲ್ಲಿ ಬಹಳಷ್ಟು ಕೆರೆಗಳು ಇವತ್ತು ಇದಾಗ್ಯಾವ ತಾವು ಕೆರೆಗಳ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿದ್ವಿ ಕೆರೆಗಳ ಸಂರಕ್ಷಣೆ ಬಗ್ಗೆ ತಾವು ಏನನ್ನ ಅವುಗಳ ಉಳಿವಿಗೆ ನಾವು ಏನು ಜಾಗೃತರಾಗಿ ಜನರಿಗೆ ಅದರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋದು ಮಾಡ್ತಾರೆ ಖಂಡಿತವಾಗಿ ಇವತ್ತು ಕೆರೆ ಮಣ್ಣು ಹುಲ್ಲು ಕಂಟಿ ಇವೆಲ್ಲ ನಮ್ಮ ಪರಿಸರದ ಮೂಲ ಫಂಡಮೆಂಟಲಿ ಅವು ಕ್ರಿಯೇಷನ್ಸ್ ಅವು ಅಂದರೆ ಫಂಡಮೆಂಟಲಿ ದೇ ಆರ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಅವು ಇದ್ರೇ ನಮ್ಮ ಪರಿಸರ ಉಳಿಯುತ್ತೆ ಈಗ ನಾವು ರಾಡಿ ಅಂತೇವೆ ದೂರ ಹೋಗ್ತೇವೆ ರಾಡಿಯೊಳಗೆ ನಾವು ಹುಟ್ಟಿದ್ದು ನಮ್ಮ ಮೊಲಿಕ್ಯುಲರ್ ಮೊಲಿಕ್ಯುಲರ್ ಆರ್ಗ್ಯಾನಿಸಮ್ ವಾಸ್ ಬಾರ್ನ್ ಇನ್ ದ ಫ್ಲಚ್ ಅಲ್ಲಿಂದ ನಾವು ದೂರ ಬಂದರೆ ಏನು ಉಳಿತದೆ ಇವತ್ತು ಅದನ್ನೆಲ್ಲ ನಾವು ನಾಶ ಮಾಡಿ ಸಿಟಿಗಳನ್ನು ಕಟ್ಟಿದ್ವಿ ಸಿಟಿಗಳಲ್ಲಿ ಇವತ್ತು ಹೀಟ್ ಐಲ್ಯಾಂಡ್ಸ್ ಆಗ್ತಾ ಇದ್ದೇವೆ ಅದಕ್ಕೆ ಮಾತ್ರ ನಾವು ಪ್ರತಿಯೊಂದು ಮನೆಯೊಳಗೆ ಇವತ್ತು ಫ್ಯಾನ್ ಬೇಕು ಪ್ರತಿಯೊಂದು ಮನೆಯೊಳಗೆ ಇದು ಬೇಕು ಎ ಸಿಗಳು ಬೇಕು ಧಾರವಾಡ ಒಳಗೆ ಎಂದೆಂದು ಯಾರು ಮನೆಯೊಳಗೆ ಫ್ಯಾನ್ ಇದ್ದಿಲ್ಲ ಬೆಂಗಳೂರಿಗೂ ಇದ್ದಿಲ್ಲ ನಾನು ಎರಡು ಕಡೆ ಇರೋದ್ರಿಂದ ನನಗೆ ಗೊತ್ತಾಗಿದೆ ಇದು ಇವತ್ತು ನೀವು ಹೆಚ್ಚು ಎಲೆಕ್ಟ್ರಿಸಿಟಿ ಬೇಕು ಅಂತಂದರೆ
ಕೋಲ್ ಸುಡಬೇಕು ಕೋಲ್ ಸುಟ್ರೆ ಕಾರ್ಬನ್ ಡೈಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಹೆಚ್ಚಾಗುತ್ತೆ ಅದರಿಂದ ಗ್ಲೋಬಲ್ ವಾರ್ಮಿಂಗ್ ಈ ಗ್ಲೋಬಲ್ ವಾರ್ಮಿಂಗ್ ಇಂದ ಹವಾಮಾನದ ವೈಪರೀತ್ಯ ಆಯ್ತು ಈ ಹವಾಮಾನದ ವೈಪರೀತ್ಯದಿಂದ ನಮ್ಮ ಕೃಷಿ ಹೋಗ್ತಾ ಇದೆ ಕುಡಿಯೋ ನೀರು ಹೋಗ್ತಾ ಇದೆ ಮಣ್ಣು ನಾಶ ಆಗ್ತಾ ಇದೆ ಮುಂದೆ ಮುಂದೆ ಹೇಗೆ ಬದುಕೋದು ನಾವು ಇವಿಲ್ದೆ ಆದ್ದರಿಂದ ಇದರ ಮಾಹಿತಿಯನ್ನು ನಾವು ಕೊಟ್ಟು ಯಾರ ರೀತಿ ನಮ್ಮ ಇಡೀ ಜಗತ್ತೇ ಪರಿಸರ ದೊಡ್ಡ ಪರಿಸರ ಪ್ಲಾಟ್ಫಾರ್ಮ್ ಈ ಜಗತ್ತಿನೊಳಗೆ ಸಮುದ್ರ 71% ಭೂಮಿ ಸಮುದ್ರದಿಂದ ಆವರಿಸಿದೆ ಇನ್ನು 10% ಈ ನಮ್ಮ ಹಿಮಾಚಲ ಪ್ರದೇಶ ಹಿಮದಿಂದ ಆವರಿಸಿದೆ ಅದು ಬಿಟ್ಟು 100 ಕೋಟಿ ಜನ ನಾವು ಮಿಕ್ಕಿದ ಭೂಮಿಯೊಳಗೆ ಬದುಕ್ತಾ ಇದೆ ಸೊ ಇದನ್ನ ನಾವು ಹೇಗೆ ಮ್ಯಾನೇಜ್ ಮಾಡೋದು ನಮ್ಮ ಮಣ್ಣನ್ನು ಹೇಗೆ ನಾವು ಉಳಿಸಬೇಕು ನಮ್ಮ ಹುಲ್ಲು ಗಾವಲು ಪ್ರದೇಶ ಉಳಿಸಬೇಕು ಹುಲ್ಲುಗಾವಲಿಗೆ ಮಹತ್ವ ಏನು ಕಂಟಿ ಮಹತ್ವ ಏನು ಪಾತರಗಿತ್ತಿ ಮಹತ್ವ ಏನು ಪಕ್ಷಿ ಮಹತ್ವ ಏನು ಇದರ ಮಹತ್ವ ನಾವು ಮಕ್ಕಳಿಗೆ ಕೊಡಬೇಕು ಇದಿದ್ರೇನೇ ನಾವು ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯ ನಮಗೆ ಒಳ್ಳೆ ಊಟ ಸಿಗುತ್ತೆ ಒಳ್ಳೆ ಕೃಷಿ ಇರುತ್ತೆ ಒಳ್ಳೆ ಹಣ್ಣು ಬರ್ತವೆ ಈ ಪರಿಸರ ಉಳಿದ್ರೆ ಇಲ್ಲ ಅಂತಂದ್ರೆ ನಾವು ಪ್ಯಾಂಟ್ ಸೂಟ್ ಕಾರ್ ಒಳಗೆ ಹೋದ್ರೆ ಏನು ಊಟ ಸಿಗೋದಲ್ಲ ಅದರ ಮೇಲೆ ನಾವು ಅವಲಂಬಿಸಿ ಮುಂದೆ ಹೋಗಬೇಕಾಗುತ್ತೆ ಸೋ ಇವೆಲ್ಲ ಮಾಹಿತಿಯನ್ನು ನಮ್ಮ ಎನ್ವೈರನ್ಮೆಂಟ್ ಗ್ಯಾಲರಿ ಥ್ರೂ ನಾವು ಕೊಡುವಂತ ವಿಚಾರ ಇಲ್ಲಿದೆ ಫೈನ್ ಸರ್ ಸರ್ ಒಂದು ಕೊನೆಯ ಪ್ರಶ್ನೆ ತಾವು ಈಗ ತಮ್ಮ ಮುಂದಿನ ಒಂದು ಚಲನಚಿತ್ರವನ್ನು ಯಾವ ಪರಿಸರದ ಮೇಲೆ ಯಾವುದನ್ನ ತಾವು ಮಾಡ್ತಾ ಇದ್ದೀರಿ ಮತ್ತು ಅದರ ಬಗ್ಗೆ ಏನಾಗಿ ತಾವು ನಡೆಸಿದ್ದೀರಿ ಅಂತ ತಾವು ಒಬ್ಬರು ಖ್ಯಾತ ಕಲಾವಿದರು ಸಾಕಷ್ಟು ಚಿತ್ರಗಳನ್ನು ಮಾಡಿದ್ದೀರಿ ಅದರ ಬಗ್ಗೆ ತಾವು ಏನಾದರೂ ಒಂದು ಸ್ವಲ್ಪ ಹೇಳಿ ಸರ್ ಪ್ಲೀಸ್ ನಾನು ಅದೇ ಇದೇ ಈಗೇನು ಮಾತಾಡಿದ್ನಲ್ಲ ಇದರ ಬಗ್ಗೆನೇ ಮಾಡಬೇಕು ಅಂತ ನನಗೆ ತುಂಬ ಇದೆ ಈಗ ತಾವು ಒಂದು ಎನ್ವೈರನ್ಮೆಂಟ್ ಗ್ಯಾಲರಿ ಮಾಡಿದರೆ ಬಹುಶಃ ಒಂದು ಗಂಟೆ ಫಿಲ್ಮ್ ಇದ್ರ ಬಗ್ಗೆ ಮಾಡೋಣ ಅಂತ ವಿಚಾರ ಮಾಡ್ತಿದ್ದೇನೆ ಅಂದರೆ ಇವತ್ತು ಹಳ್ಳಿಯೊಳಗೆ ಯಾಕೆ ಯುವಕರು ಇರ್ತಾ ಇಲ್ಲ ಭಾಳಷ್ಟು ಜನ ಇರ್ತಾರೆ ಅಲ್ಲಿ ಎಕನಾಮಿಕ್ ಆ್ಯಕ್ಟಿವಿಟಿ ಶುರು ಮಾಡೋ ಬರೀ ಎಕನಾಮಿಕ್ ಅಷ್ಟೇ ಅಲ್ಲ ಇವತ್ತು ಅವ್ರಿಗೆ ಒಳ್ಳೆ ಹೆಲ್ತ್ ಕೊಡಬೇಕು ಒಳ್ಳೆಯ ಒಂದು ಆರ್ಟಿಸ್ಟಿಕ್ ಅಟ್ಮಾಸ್ಫಿಯರ್ ಇರಬೇಕು ನಾವು ಸಿಟಿಯೊಳಗೆಲ್ಲನೂ ಚೆನ್ನಾಗಿರ್ತಾರೆ ಹಳ್ಳಿಯೊಳಗೆ ಏನಿಲ್ಲ ಅಂತಂದರೆ ಯುವಕರು ಯಾಕೆ ಇರ್ತಾರೆ ಅಲ್ಲಿ ಬರೀ ಮೊಬೈಲ್ ತೊಗೊಂಡು ಅವ್ರಿಗೇನು ಏನೋ ಒಂದು ಎರಡು ಗಂಟೆ ಕಳಿಬೋದು ಸೊ ನಾವು ಈ ರೀತಿ ಯುವಕರಿಂದ ಅಲ್ಲಿಂದ ಮೂವ್ ಆಗೋದು ವಲಸೆ ಹೋಗೋದು ಸಿಟಿಗೆ ಸಿಟಿಯೊಳಗೆ ಹೋಗಿ ಅವರು ಬೇರೆ ಬೇರೆ ಚಟ ಹತ್ತವೆ ಅಲ್ಲಿ ಇರಲಿಕ್ಕಾಗೋದಲ್ಲ ಬಾಡಿಗೆ ಮನೆ ಸಿಗೋದಿಲ್ಲ ಒಳ್ಳೆ ಊಟ ಸಿಗೋದಿಲ್ಲ ರೋಗಕ್ಕೆ ಅನುಗುಣ ಇದು ರೋಗಕ್ಕೆ ತುತ್ತಾಗ್ತಾರೆ ಇವೆಲ್ಲನೂ ನಾವು ನಮ್ಮ ಯುವಕರನ್ನ ಕಳ್ಕೊತಾ ಇದ್ದೀವಿ ದೇಶದಲ್ಲಿ ಈ ಯುವಕರನ್ನ ಕಳ್ಕೊಂಡ್ರೆ ದೇಶ ಕಟ್ಟಿರೋರು ಯಾರು ಮುಂದೆ ಇವತ್ತು ಚೈನಾದಲ್ಲಿ ಕೂಡ ಒಂದೇ ಮಗು ಇರಬೇಕು ಅಂತ 76ನಲ್ಲಿ ಒಂದು ಲಾ ತಂದರು ಇವತ್ತೆಲ್ಲರೂ ಮುದುಕರಾಗ್ಬಿಟ್ಟಾರಲ್ಲಿ ಮಕ್ಕಳಿಲ್ಲ ಮತ್ತೆ ಇಬ್ಬರು ಮೂರು ಮಕ್ಕಳು ಹಡ್ರಿ ಅಂತ ಹೇಳ್ತಾ ಇದ್ದಾರೆ ಅವರು ಸೊ ಈ ಥರ ಆಗಬಾರ್ದು ನಮ್ಮ ದೇಶಕ್ಕೆ ಒಳ್ಳೆ ಇತಿಹಾಸ ಇದೆ ದೇಶಕ್ಕೆ ಒಳ್ಳೆ ಪರಿಸರ ಇದೆ ಒಳ್ಳೆ ಹಿನ್ನೆಲೆ ಇದೆ ಒಳ್ಳೆ ಕಲ್ಚರ್ ಇದೆ ಒಳ್ಳೆ ಟ್ರೆಡಿಷನ್ ಇದೆ ಇವೆಲ್ಲನೂ ನಾವು ಮೇಂಟೈನ್ ಮಾಡಿಕೊಂಡು ಯಾಕೆ ಮೇಂಟೈನ್ ಮಾಡಬೇಕು ಅಂತಂದರೆ ಒಳ್ಳೆ ನಮಗೆ ಸಮೃದ್ಧ ಪರಿಸರ ಇದ್ದದ್ರಿಂದ ಒಳ್ಳೆ ಕಾಡುಗಳಿತ್ತು ಒಳ್ಳೆ ಮಣ್ಣಿತ್ತು ಒಳ್ಳೆ ಕೆರೆಗಳಿದ್ದು ಒಳ್ಳೆ ನದಿಗಳಿದ್ದು ಗುಡ್ಡಗಾಡ ಪ್ರದೇಶಗಳಿದ್ದು ಪರಿಸರ ನಮ್ಮ ಯುನೈಟೆಡ್ ನೇಷನ್ಸು ಹೆರಿಟೇಜ್ ಅಂತ ಪಶ್ಚಿಮ ಘಟ್ಟಗಳಿಗೆ ಕೊಟ್ಟಿದೆ ಇವನ್ನ ನಾವು ಕಾಪಾಡಬೇಕು ಇದನ್ನು ಕನ್ಸರ್ವ್ ಮಾಡಬೇಕು ಮಣ್ಣನ್ನು ಕನ್ಸರ್ವ್ ಮಾಡಬೇಕು ಹುಲ್ಲುಗಾವಲು ಪ್ರದೇಶ ಕನ್ಸರ್ವ್ ಮಾಡಬೇಕು ಗಿಡಗಳನ್ನು ಕನ್ಸರ್ವ್ ಮಾಡಬೇಕು ತಾವು ಅರ್ಬನ್ ಫಾರೆಸ್ಟ್ ಹೇಳಿದರೆ ಈ ಒನಿಟ್ಟಿನಲ್ಲಿ ನಾವು ಅರ್ಬನ್ ಫಾರೆಸ್ಟು ನಾವು ಮಾಡಿದ್ವಿ ಬೆಂಗಳೂರಲ್ಲಿ ನಮಗೆ ಆರ್ಮಿಯವರು ಒಂದು 100-150 ಎಕರೆ ಕೊಟ್ಟಿದ್ರು ಒಂದು 50,000 ಗಿಡ ಬೆಳೆಸಿದ್ದೇವೆ ಅಲ್ಲಿ ಅಲ್ಲಿ ಹೇಗೆ ಬೆಳೆಸಿದ್ವಿ ಅಂತಂದರೆ 120 ಪ್ರಭೇದಗಳನ್ನು ಅಲ್ಲೇ ಬೆಂಗಳೂರು ತುಮಕೂರು ಮತ್ತು ಕೋಲಾರೊಳಗೆ ಏನೇನು ಸಿಗುತ್ತೆ ಆ ಪ್ರಭೇದಗಳನ್ನು ಹುಡುಕಿ ಆ ಪ್ರಭೇದದ ಪ್ರಕಾರ ನಾವು 120 ಪ್ರಭೇದಗಳನ್ನು 50,000 ಗಿಡ ಬೆಳೆಸಿದೆ ಬೆಳಗಾವಿಯೊಳಗೆ ಒಂದು ಜೀನ್ ಪ್ಲಾಸಮ್ ಬ್ಯಾಂಕ್ ಮಾಡಿದೆ 370 ಪ್ರಭೇದಗಳನ್ನು ಸ್ಪೀಷೀಸ್ ಆಫ್ ಟ್ರೀಸ್ ವಿ ಹ್ಯಾವ್ ಪ್ಲಾಂಟೆಡ್ ತಾವು ಹೋದಾಗ ತಾವು ಒಂದು ಸತಿ ನೋಡಿ ಸರ್ ಒಂದು 6,000-7,000 ಗಿಡ ಹಾಕಿದ್ದೇವೆ ಅಲ್ಲಿ ಅಲ್ಲಿ ವಿ ಸಿನೇ ನಮ್ಗೆ ಹೇಳಿದ್ರು ಇವ್ನು ಮಾಡ್ರಿ ನಾಳಿಂದ ಅಂತ ಪಾಪ ಅವರೇ ದುಡ್ಡು ಕೊಟ್ಟರು ಬಲವೀರ್ ರೆಡ್ಡಿ ಅಂತ ಒಬ್ಬ ಒಳ್ಳೆಯ ವಿ ಸಿ ಅವ್ರು ನನಗೆ ಪರಿಸರ ಟಾಕ್ ಮಾಡಿದಾಗ ಅವ್ರು ಇಂಪ್ರೆಸ್ ಆದರು ನೀವು ನನಗೆ ಮಾಡಿಕೊಡ್ರಿ ಅಂತ ಹೇಳಿ ಸೊ ಅಲ್ಲಿ ಬೆಳೆಸಿದ್ದೇವೆ ಈ ರೀತಿ ನಮ್ಮ ಧಾರವಾಡನಲ್ಲಿ ಕೂಡ ಧಾರವಾಡ ಹುಬ್ಬಳ್ಳಿಯಲ್ಲಿ ಸಣ್ಣ ಸಣ್ಣ ಈ ಸ್ಕೂಲ್ ಕಂಪೌಂಡ್ ಇರ್ತವೆ ಗೌರ್ಮೆಂಟ್ ಬಿಲ್ಡಿಂಗ್ ಕಂಪೌಂಡ್ ಇರ್ತವೆ ಯೂನಿವರ್ಸಿಟಿ ಜಾಗ ಇರ್ತದೆ ಕಾಲೇಜಲ್ಲಿ ಜಾಗ ಇರ್ತದೆ ಬೇರೆ ಓಪನ್ ಸ್ಪೇಸ್ ಇರುತ್ತೆ ಇಲ್ಲೆಲ್ಲ ಬರೀ ಬಿಲ್ಡಿಂಗ್ ಕಟ್ಟಲಿಕ್ಕೆ ಹೋಗಬಾರ್ದು ಅಲ್ಲಿ ಏನೇನು ಬೆಳೀತಿತ್ತು ಹಿಂದೆ ಯಾಲ್ ಹುಲ್ಲುಗಾವಲು ಪ್ರದೇಶ ಇತ್ತು ಕಂಟಿ ಇತ್ತು ಗಿಡ ಇತ್ತು ಅಂತ ಸ್ಟಡಿ ಮಾಡಿ ಅಲ್ಲಿ ನಾವು ಈ ಪ್ರಭೇದಗಳನ್ನು ಬೆಳೆಸಿ ಅವನು ಉಳಿಸ್ಬೇಕು ಬೆಳೆಸಬೇಕು ಶಾಂತ ಆಗ್ತದೆ ಮಳೆ ಬರ್ತದೆ ಮಳೆ ಬಂದದ್ದು ಭೂಮಿಯೊಳಗೆ ಇರ್ತದೆ ನೀರು ಸಿಗ್ತದೆ
ಮತ್ತು ನಮಗೆ ಬಯೋಡೈವರ್ಸಿಟಿ ಅಂತಂದರೆ ಜೀವ ವೈವಿಧ್ಯ ಅಂತ ಚೆನ್ನಾಗಿದೆ. ಇದೆಲ್ಲನೂ ನಿಮ್ಮ ಎನ್ವೈರನ್ಮೆಂಟ್ ಗ್ಯಾಲರಿ ಥ್ರೂ ಮಾಡೋಣ ಅಂತ ನಮ್ಮದು ವಿಚಾರ. ಇಲ್ಲಿವರೆಗೆ ಸರ್ ಬಹಳಷ್ಟು ವಿಷಯಗಳನ್ನ ತಮ್ಮ ತಿಳಿಸಿದರು ಮತ್ತು ಎನ್ವೈರನ್ಮೆಂಟಲ್ ಗ್ಯಾಲರಿ ಬಗ್ಗೆ ನಾವು ಅವರ ಮಾರ್ಗದರ್ಶನ ಮತ್ತು ಸಾಕಷ್ಟು ಪರಿಣಿತರ ಒಂದು ಸಲಹೆ ಮೇಲೆ ನಾವಿಲ್ಲಿ ಮಾಡಲಿಕ್ಕೆ ಉದ್ದೇಶಿಸಿವಿ. ಆ ಕುರಿತಂತೆ ಒಂದು ಕಿರು ಸಂದರ್ಶನವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸೊ ಇಲ್ಲಿವರೆಗೆ ನಮ್ಮ ಜೊತೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದಂಥ ಸುರೇಶ್ ಅಪ್ಪಿಗಡ್ ಸರ್ಗೆ ನಾನು ಧನ್ಯವಾದ. ನಮಸ್ಕಾರ ಸರ್.